29 ಫಲಾನುಭವಿಗಳು ನೋಂದಾಯಿಸಿಕೊಂಡಿದ್ದಾರೆ. ಯಾವುದರಲ್ಲಿ? ಗೃಹಲಕ್ಷ್ಮಿ. ಗೃಹಲಕ್ಷ್ಮಿ ಮನೆಯ ಯಜಮಾನಿಗೆ 2000 ರೂಪಾಯಿ ಕೊಡ್ತಕ್ಕಂತ ಕಾರ್ಯಕ್ರಮ. ದುಡ್ಡು ಯಾರಿಗೆ ಕೊಂಡ್ಕೊಳ್ಳಿಕ್ಕೆ ಶಕ್ತಿ ಬರಲ್ವ? 2000 ರೂಪಾಯಿ ಡಿಬಿಟಿ ಮೂಲಕ ಕೊಡ್ತಾ ಇದೀವಲ್ಲ, ಆ 2000 ರೂಪಾಯಿ ಯಜಮಾನಿಗೆ 2000 ರೂಪಾಯಿ ಹೋಗ್ತಾ ಇದೆಯಲ್ಲ, ಇದು ಸಹಿಸ್ಕೊಳ್ಳಕ್ಕಿನ್ನ ಸಹಿಸ್ಕೊಳ್ಳಕ್ಕಾಗ್ತಾ ಇಲ್ಲ. ಗೃಹ ಜ್ಯೋತಿನಲ್ಲಿ 5,10,822 ಫಲಾನುಭವಿಗಳು, ಸುಮಾರು 5,09,989 ಫಲಾನುಭವಿಗಳಿಗೆ ಈ ಜಿಲ್ಲೆಯಲ್ಲಿ ಯಾರಿಗೆ ಕರೆಂಟ್ ಚಾರ್ಜ್ ಕಟ್ಟಾಗಿಲ್ಲ ಆ ದುಡ್ಡು ಯಾರು ಉಳಿತಾಯ ಆಗುತ್ತೆ? ನಿಮ್ಗೆ ಅಲ್ವಾ? ನಿಮ್ಗೆ ಅಲ್ಲ, ಮಾಡ್ತೀರಲ್ಲ
ಈ ಎರಡು ಪಂಚಾಯತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯಿತಿ ಮಾಡಿಕೊಡ್ತೇವೆ ಮಾಡಿಕೊಡ್ತೇವೆ ಅಂತ ಹೇಳಿದ್ರು. ಬಹಳ ಒತ್ತಾಯ ಮಾಡಿದ್ರು, ಈಗಲೇ ಮಾಡಿ ಸರ್, ಈಗಲೇ ಈಗ ಸೀಕರಿಗೆ ಬೇಕಾದಷ್ಟು ಮಾಡ್ಕೊಂಡಿದ್ದೀನಪ್ಪ ಸಲಿಗೆ ಕೂಡ, ಈ ವರ್ಷ ಬೇಡ ಮುಂದಿನ ವರ್ಷ ಮಾಡ್ಕೊಳ್ಳೋಣ ಅಂತಂದ್ಮೇಲೆ ಸುಮ್ಮನಾದ್ರು. ಈಗ ನಾನು ಹೇಳ್ತೀನಿ, ಇಲ್ಲಿ ಬಡಾವಣೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ, ಮುಂದಿನ ವರ್ಷ ಎರಡು ಪಂಚಾಯತ್ಗಳನ್ನು ಸೇರಿಸಿ ಪಟ್ಟಣ ಪಂಚಾಯತಿಯಾಗಿ ಮಾಡ್ತೇನೆ. ಶಿವಲಿಂಗ ಅವರು ಈ ಕ್ಷೇತ್ರದ ಶಾಸಕರಾದ ಮೇಲೆ ಎಲ್ಲ ಸರ್ವತೋಮುಖ ಅರ್ಸಿಕೆರೆ ಸರ್ವತೋಮುಖವಾದ ಅಭಿವೃದ್ಧಿ ಮಾಡಲಿಕ್ಕೆ ಶ್ರಮಿಸ್ತಾ ಇದ್ದಾರೆ. ಬಹುಶಃ ಜನರ ಪರವಾಗಿ, ಕ್ರಿಯಾಶೀಲವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ ಈಗ ಮೊನ್ನೆಯ ಅಸೆಂಬ್ಲಿಯಲ್ಲಿ ಗಲಾಟೆ ಮಾಡಿದ್ರು ಕೊಬ್ಬರಿ ಮೇಲೆ. ನಾನು ಇವತ್ತು ಒಂದು ಕ್ವಿಂಟಾಲ್ಗೆ ಒಂದೂವರೆ ಸಾವಿರ ರೂಪಾಯಿ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಅದಕ್ಕೆ ಶಿವಲಿಂಗೇಗೌಡರು ಕಾರಣ ಅಂತಕ್ಕಂಥದ್ದು ನಾವು ಹೇಳಿದ್ದು. ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.